ಚೈತ್ರ ಮತ್ತೆ ಮಾನಸ ಅವರು ನಿಮ್ಮ ಹಸ್ಬೆಂಡ್ನ ಕೇಳಿದಾಗ ಅವ್ರು ಮಾತಾಡೋದಕ್ಕೆ ತಲೆ ಬಿಡ ಇರೋದಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸೊ ನಿಮಗೂ ಆ್ಯಸ್ ಇಟ್ ಈಸ್ ಅದೇ ಥರ ಅನಿಸುತ್ತಾ? ಈಗ ಮಾನಸ ಅವ್ರದ್ದು ಹೇಗಾಗಿದೆ ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲಿ ನೋಡಿದ್ರು ಅವ್ರದ್ದೆ, ಯಾರ ಗುರು ಇವ್ರಿಗೆ ಓಟ್ ಹಾಕ್ತಿರೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜನ. ನೀವು ಆಚೆ ಬಂದಮೇಲೆ ಎಲ್ಲರೂ ಕೇಳಿದ್ದು ಅದೇ, ಯಾರ ಗುರು ಓಟ್ ಹಾಕಿ ಮಾನಸ ಅವ್ರನ್ನ ಉಳಿಸ್ಕೊಂಡಿದ್ದು, ಹಂಸ ಅವ್ರನ್ನ ಆಚೆ ಕಳಿಸಿದ್ದು ಅಂತ? ತುಂಬ ಇರಿಟೇಷನ್ ಕಂಟೆಸ್ಟೆಂಟ್ ಅಂತ ಅಂದರೆ ಮಾನಸ ಅವರು ಅಂತ ಹೇಳ್ತಿದ್ದಾರೆ. ಸೊ ಏನು ಹೇಳ್ತೀರಿ ಅವರಿಬ್ಬರು ಅಷ್ಟು ಜೋರಾಗಿ ಮಾತನಾಡೋದು, ಅವರಿಬ್ಬರು ಟೋನ್ಗಳು ಯಾರಿಗೂ ಇಷ್ಟ ಆಗ್ತಿಲ್ಲ ಮನೆಯಲ್ಲಿ? ಮಾನಸ ಅಂತೂ ನಾರ್ಮಲ್ ಆಗಿ ಮಾತಾಡೋದೇ ಹಂಗೆ ಹರ್ಸ್ಕೊಂಡೇ ಮಾತಾಡೋದು. ಸೊ ನಾನು ಇರೋದೇ ಹೀಗೆ ಅನ್ನೋ ಥರನೇ ಅವ್ರು ಮಾತಾಡೋದು. ಫಸ್ಟ್ ಫಸ್ಟ್ ನಮಗೂ ಅನಿಸ್ತಿತ್ತು, ಏನು ಇವರು ಎಲ್ಲರಿಗೂ ಏಕವಚನದಲ್ಲಿ ಮಾತಾಡ್ತಾರೆ, ಒಂಥರ ಲೌಡಾಗೆ ಒಂಥರ ತುಂಬ ರಾ ಆಗಿ ಮಾತಾಡ್ತಾರೆ ಅನಿಸಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಗೆ ಅನಿಸಿತ್ತು ಅವ್ರು ಇರೋದೇ ಹಾಗೇನೋ ಅಂತ ಅನಿಸ್ತು. ಬಟ್ ಜನಕ್ಕೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಅವರಿಂದ ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅವರಿಂದ ಫನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಜನಕ್ಕೆ ಇವರಿಂದ ಬರೀ ಜಗಳಗಳು ಕೆಟ್ಟ ಮಾತುಗಳೇ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಅವ್ರು ಡಿಸಪಾಯಿಂಟ್ ಆಗಿ ಈ ಥರ ಮಾತುಗಳು ಬರ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಇನ್ನು ಚೈತ್ರ ಅವರು, ಅವ್ರಿಗಿರೋದೇ ಬಂಡವಾಳ ಮಾತು, ದಟ್ಸ್ ಅ ಸ್ಟ್ರೆಂತ್. ಅವ್ರು ಹಾಗಾಗೆ ಗುರುತಿಸ್ಕೊಂಡವರು ಮಾತಾಡೇನೆ. ಅವರು ತುಂಬ ಸಿಟ್ಟು ಬಂದಾಗ ತುಂಬ ಮಾತಾಡ್ತಾರೆ, ಆಮೇಲೆ ಅವರು ಅವರ ನಿಲುವುಗಳನ್ನ ಹೇಳೋದಕ್ಕೆ ಅವ್ರು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಅಂದರೆ ಬೇರೆ ಎದುರುಗಡೆ ಇರೋ ವ್ಯಕ್ತಿ ಏನು ಮಾತಾಡ್ತಿದ್ದಾರೆ ಅನ್ನೋದನ್ನು ಅವರು ಲೆಕ್ಸೋದೇ ಇಲ್ಲ. ಅಂದರೆ ಅವ್ರದ್ದೇ ಮಾತು ಹಾಡ್ತಾನೆ ಇರ್ತಾರೆ, ಆ ಮಾತನ್ನು ಬರೆದಲ್ಲಿ ತುಂಬ ಪದಗಳು ಬಂದು ಹೋಗ್ತವೆ. ಅಂದರೆ ಹೊರಗಡೆ ಬಂದು ಹೋಗೋದಕ್ಕೂ, ಬಿಗ್ ಬಾಸ್ ಮನೆ ಒಳಗಡೆ ಬಂದು ಹೋಗೋದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ, ವ್ಯತ್ಯಾಸ ಆಯಿತು. ಐಶ್ವರ್ಯ ಅವರನ್ನ ಮಾನಸ ತುಂಬ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ಇಲ್ಲ, ಐಶ್ವರ್ಯ ಅವರು ನಡ್ಕೊಳ್ಳೋ ರೀತಿಯಿಂದ ಮಾನಸಂಗೆ ಬೇಜಾರಾಗಿದೆ. ಬೇಜಾರು ಆ ಥರ ಅವರು ಅದನ್ನ ಆ ಬೇಜಾರನ್ನ ಆ ಥರ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಪದೇ ಪದೇ ಅವರು ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಇವರು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅಂದರೆ ಎಲ್ಲೋ ಅವರಿಬ್ಬರಿಗೂ ಎಲ್ಲೋ ಒಂದು ಆಗ ಬರ್ತಿಲ್ಲ. ಬಟ್ ನಾನು ಮನೆಯಿಂದ ಹೊರಗಡೆ ಬಂದಾಗ ನನ್ನ ಮುಂದೆ ಮಾನಸ ಐಶ್ವರ್ಯಗೆ ಹೇಳಿದ ಮಾತಿದ್ದು, ಹಳೆಯದೆಲ್ಲ ಮರ್ತೋಗ್ಬಿಡೋಣ, ಇಲ್ಲಿಂದ ಹೊಸದಾಗಿ ಸ್ಟಾರ್ಟ್ ಮಾಡೋಣ, ನಾನು ಈಗ ಇಲ್ಲಿಂದ ನಿನ್ನ ಫ್ರೆಶ್ ಆಗಿ ನೋಡೋಕೆ ಸ್ಟಾರ್ಟ್ ಮಾಡ್ತೀನಿ, ಸೊ ಹಳೆಯದೆಲ್ಲ ಮರ್ತು ಬಿಡೋಣ, ಎಲ್ಲ ಬಿಟ್ಬಿಡೋಣ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಇದಾರೇನೋ ಗೊತ್ತಿಲ್ಲ ಇವಾಗ. ಮಂಜು ಅವರು ಎಲ್ಲೋ ಒಂದ್ ಕಡೆ ಹುಡುಗಿರನ್ನ ಮುಂದೆ ಬಿಟ್ಟು ಅವರು ಹಿಂದೆಯಿಂದ ನಿಂತ್ಕೊಂಡು ಗೇಮ್ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ಆಕ್ಚುಲಿ ಅವರು ಒಂಥರ ಹಿಂದೆ ಮಾತಾಡೋದು ಜಾಸ್ತಿನೇ, ವಿಕ್ರಮ್ ಹತ್ರ ಗೆಳೆಯ ಗೆಳೆಯ ಅನ್ಕೊಂಡು ಮಾತಾಡ್ತಿರ್ತಾರೆ, ಆಮೇಲೆ ಹಿಂದೆ ಬಂದು ವಿಕ್ರಮ್ ಬಗ್ಗೆನೇ ಮಾತಾಡ್ತಾರೆ. ಆಮೇಲೆ ನನಗೂ ಹೇಳ್ತಾರೆ, ಲೈಕ್ ಯಾಕೆ ನೀವು ಅಷ್ಟೊಂದು ರೂಢಾಗಿ ಮಾತಾಡ್ತೀರ ನನ್ನ ಹತ್ರ, ಅಂದರೆ ನಾವು ಯಾರನ್ನ ಜಾಸ್ತಿ ಇಷ್ಟಪಡ್ತೀವೋ ಅವ್ರ ಹತ್ರನೇ ನಾವು ರೂಢಾಗಿ ಮಾತಾಡೋದು ಅಂತಾರೆ. ನಾನು ಓಕೆ, ಈ ಥರನೂ ಜಸ್ಟಿಫಿಕೇಶನ್ ಕೊಡ್ಬೋದಾ ಅಂತ ಅನಿಸುತ್ತೆ. ಅದೇ ಗೌತಮಿ ಮತ್ತು ಮೋಕ್ಷಿತ ಹತ್ರ, ಭವ್ಯ ಮತ್ತು ತ್ರಿವಿಕ್ರಮ್ ಬಗ್ಗೆ ಮಾತಾಡ್ತಾರೆ. ಯಾರನ್ನ ಅವರು ತಂಗಿ ತಂಗಿ ಅಂತ ಓಡಾಡ್ಕೊಂಡಿರ್ತಾರೋ ಅವ್ರ ಬಗ್ಗೆನೇ ಅವರು ಬಂದು ಮಾತಾಡ್ತಾರೆ. ಸೊ ತುಂಬ ಒಂಥರ ಹಿಂದೆ ಮಾತಾಡಿ ತಂದಿಕ್ಕೆ ತಮಾಷೆನೂ ನೋಡ್ತಾರೆ. ಆ ಥರ ಒಂಥರ ಡಬಲ್ ಗೇಮ್ ಅಂತಂದರೆ, ಯಾರಾದರೂ ನಾಮಿನೇಟ್ ಮಾಡಿದ್ರೆ ಅವ್ರ ಬಗ್ಗೆ ಕೆಡದಾಗ ಮಾತಾಡೋದು, ಕೀಳಾಗಿ ಮಾತಾಡೋದು ಮಾಡ್ತಾರೆ. ಹೆಣ್ಮಕ್ಳನ್ನ ಇಟ್ಕೊಂಡು ಅನ್ನೋದಕ್ಕಿಂತ ಅವ್ರೇನು ಬುದ್ಧಿ ಇಲ್ಲದ ಹೆಣ್ಮಕ್ಳೇನಲ್ಲ, ಮೆಜಾರಿಟಿ ಇರೋಂಥ ಹೆಣ್ಮಕ್ಳೆ. ಬಟ್ ಯಾಕೆ ಅವ್ರು ಅಷ್ಟೊಂದು ಅವರ ಒಂದು ಮಂಜುಗೆ ಒಂದು ಅವ್ರು ಹಾಕಿರೋ ಬಲೆಯಲ್ಲಿ ಬಿದ್ದಿದಾರ, ಅಥವಾ ಅವ್ರಿಗೆ ಅವ್ರು ಅಷ್ಟು ಇಷ್ಟ ಆಗಿದಾರ, ಅವ್ರ ಏನಂತ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಗೌತಮಿ ಮೋಕ್ಷಿತ ಅವರು ಮೆಚೂರ್ಡ್ ಎನಫ್, ಅವ್ರು ಯಾವ ಥರ ಏನಕ್ಕೆ ಅವರು ಅವ್ರ ಬಗ್ಗೆ ಕನ್ವಿನ್ಸ್ ಆಗಿದ್ದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಮಂಜು ಬಗ್ಗೆ ಏನೇ ಮಾತಾಡಿದ್ರು ಇವರಿಬ್ಬರು ಅವ್ರನ್ನ ಮೆಚ್ಕೊಂಡು ಮಾತಾಡ್ತಾರೆ.